ಜೊತೆಗೆ ಜಿ ಟಿ ದೇವೇಗೌಡರು ಕೂಡ ಸಿದ್ದರಾಮಯ್ಯ ಯಾಕೆ ರಾಜೀನಾಮೆ ಕೊಡಬೇಕು ಅಂತ ದಸರಾ ವೇದಿಕೆಯಲ್ಲೇ ಮಾತಾಡಿದ್ದಾರೆ ಸರ್. ಸಂಪೂರ್ಣ ರಾಜ್ಯ ಅದೇ ಸಿದ್ದರಾಮಯ್ಯ ಇದು ಅದೇ ಜಿ ಟಿ ದೇವೇಗೌಡರು ಬೆಂಗಳೂರಿಂದ ಮೈಸೂರಿಗೆ ಪಾದಯಾತ್ರೆ ಮಾಡಿದ್ದರು. ಯಾತಕ್ಕೆ ಮಾಡಿದ್ರು ಪಾದಯಾತ್ರೆ? ಸಿದ್ದರಾಮಯ್ಯನವರು ಮುಂದುವರಿರಿ ಅಂತ ಮಾಡಿದ್ದು. ಅವರೇ ನೇತೃತ್ವ ವಹಿಸಿದ್ರು ಜಿ ಟಿ ದೇವೇಗೌಡರು. ಅವ್ರ ಭಾಷಣ ಒಂಚೂರು ಟೆಲಿಕಾಸ್ಟ್ ಮಾಡಿಸಿ, ಏನು ಮ್ಯಾಜಿಕ್ ನಡೀತು ಈ ಒಂದು ತಿಂಗಳಲ್ಲಿ ಅಂತ ಕೇಳಿ, ಏನಾದರೂ ಹೆದರಿಕೆ ಗೆದರಿಕೆ ಹುಟ್ಟಿಸಿದಾರಾ ಅಂತ ಕೇಳಿ. ಈಗ ಬೆಂಗಳೂರು ಟು ಮೈಸೂರು ಪಾದಯಾತ್ರೆ ನಡೀತಲ್ಲ, ವಾಟ್ ಪರ್ಪಸ್? ಮೂಡಾ ಹಗರಣ, ಸಿದ್ದರಾಮಯ್ಯನವರ ಮೂಡಾ ಹಗರಣದ ರೂವಾರಿ ಸಿದ್ದರಾಮಯ್ಯನವರು ಅಂತಾನೆ ತಾನೆ ಪಾದಯಾತ್ರೆ ಮಾಡಿದ್ದು. ಡಿಮಾಂಡ್ ಏನಿತ್ತು? ಡಿಮಾಂಡ್ ಏನಿತ್ತು ಮರ್ತುಬಿಟ್ರೆ ಇಷ್ಟು ಬೇಗ? ಪಾತ್ರಧಾರಿ ಅಷ್ಟೇ, ಅದಕ್ಕೆ ಸೂತ್ರಧಾರಿಗಳು ಬೇರೆ ಇದ್ದಾರೆ. ಆರ್ ಅಶೋಕ್ ಇರ್ಬೋದು, ನಮ್ಮ ಹೆಸರು ಕೂಡ ಅದರಲ್ಲಿ ಪ್ರಸ್ತಾಪ ಮಾಡಿದ್ದಾರೆ. ಅಂದ್ರೆ ನಾನು ಹೇಳೋದಿಷ್ಟೇ, ಸ್ನೇಹಮಯಿ ಕೃಷ್ಣ ದೂರದಾರ, ಲೂಟಿಕೋರ ಅಲ್ಲ. ಲೂಟಿಕೋರ್ನ ಲೂಟಿಕೋರ ಅಂತ ಕಂಪ್ಲೇಂಟ್ ಕೊಡೋದು ಅಪರಾಧವಾ? ಲೂಟಿ ಸ್ನೇಹಮಯಿ ಕೃಷ್ಣ ಏನ್ರಿ ಮಾಡಿರೋದು? ಯಾರು ಮಾಡಿರೋದು ಲೂಟಿ? ಯಾರು ಅರ್ಕಾವತಿಯಲ್ಲಿ ಲೂಟಿ ಮಾಡೋಕ್ಕೆ ಸ್ನೇಹಮಯಿ ಕೃಷ್ಣಂದ ಪಾತ್ರ? ಲೂಟಿಕೋರ್ರ ಬಗ್ಗೆ ಮಾತಾಡ್ರಿ, ದೂರದಾರರ ಬಗ್ಗೆ ಯಾಕೆ ಮಾತಾಡ್ತೀರಿ? ಲೂಟಿ ಮಾಡಿರೋ ಸರಿನೋ ತಪ್ಪು ಅಂತ ಹೇಳಕ್ಕೆ ಹೇಳಿ ಅವರಿಗೆ. ಮೂಡಾದ ಹಗರಣವನ್ನು ಕಾಂಗ್ರೆಸ್ ಪಾರ್ಟಿ ಸಮರ್ಥನೆ ಮಾಡುತ್ತೆ ಅಂತ ಹೇಳಿ, ಅರ್ಕಾವತಿ ಹಗರಣವನ್ನು ನಾವು ಸಮರ್ಥನೆ ಮಾಡ್ತೀವಿ ಅಂತ ಹೇಳಿ. ಮಹರ್ಷಿ ವಾಲ್ಮೀಕಿಯ ನಿಗಮದಲ್ಲಿ ಬಾರ್ಗಳಿಗೆ ಹಣ ಕಳಿಸಿದ್ದನ್ನು ಯಾರಿಗೆ? ಗಂಗಾ ಕಲ್ಯಾಣಕ್ಕೆ ಉಪಯೋಗ ಆಗಬೇಕಾಗಿದ್ದು, ಭೂ ಒಡೆತನ ಯೋಜನೆಗೆ ಉಪಯೋಗ ಆಗಬೇಕಾಗಿದ್ದು, ನೇರ ಸಾಲಕ್ಕೆ ಉಪಯೋಗ ಆಗಬೇಕಾಗಿದ್ದು, ಸ್ವಯಂ ಉದ್ಯೋಗ ಯೋಜನೆಗೆ ಉಪಯೋಗ ಆಗಬೇಕಾಗಿದ್ದನ್ನು ಬಾರಿಗೆ, ಚಿನ್ನ ಬೆಳ್ಳಿ ಅಂಗಡಿಗೆ, ಕಾರ್ ತಗೊಳ್ಳೋಕ್ಕೆ ಕೊಡ್ತಾರೆ ಅಂತ ಹೇಳಿದ್ರೆ ಅದನ್ನು ಕಾಂಗ್ರೆಸ್ ಪಾರ್ಟಿ ಸಮರ್ಥನೆ ಮಾಡೋದು ನಾಚಿಕೆ ಆಗಲ್ಲ ಅವರಿಗೆ. SCP TSP ಅನುದಾನ 25,000 ಕೋಟಿ ರೂಪಾಯಿನ ಅವ್ರ ಕಲ್ಯಾಣಕ್ಕೆ ಉಪಯೋಗ ಆಗಬೇಕಾದ ಹಣವನ್ನು ಬೇರೆ ಬೇರೆ ಉದ್ದೇಶಕ್ಕೆ ಬಳಕೆ ಮಾಡ್ಕೊಳ್ತಾರಲ್ಲ, ಆ ಸಮುದಾಯಕ್ಕೆ ಮಾಡೋ ಅನ್ಯಾಯ ಅಲ್ಲ, ವಂಚನೆ ಅಲ್ವಾ ಇದು? ಈ ವಂಚನೆ ಬಗ್ಗೆ ಮಾತಾಡಲಿ, ದೂರು ಕೊಟ್ಟವ್ರ ಬಗ್ಗೆ ಮಾತಾಡೋದಲ್ಲ. ದೂರು ಕೊಟ್ಟವ್ರನ್ನ ಮಾತಾಡಿದವ್ರನ್ನ ಅವ್ರ ಮೇಲೆ ದೂರು ಕೊಡೋದಲ್ಲ. ಈಗ ನಾನು ನಿತ್ಯ ಹಗರಣದ ಬಗ್ಗೆ ಮಾತಾಡ್ತಿದ್ದೀನಿ ಅಂತ ನನ್ನ ಮೇಲೆ ಒಂದು ದೂರು ಕೊಟ್ಟು ನಾವು ಅವರು ಒಂದೇ ಅಂತ ಹೇಳೋದಲ್ಲ. ಕುಮಾರಸ್ವಾಮಿ ಅವ್ರ ವಿರುದ್ಧನೂ ಒಂದು ಎಫ್ ಐ ಆರ್ ಆಗಿದೆ ನೋಡಿ. ಕುಮಾರಸ್ವಾಮಿ ಅವ್ರದ್ದು 2007 ಕೇಸು. ಈಗ ನಾನೀಗ ಯಾವ ಹಿನ್ನೆಲೆ ಏನು, ನೀವು ಒಬ್ಬೊಬ್ಬರು ಬ್ಯಾಕ್ಗ್ರೌಂಡ್ ಚೆಕ್ ಮಾಡೋದು ಗೊತ್ತಾಗುತ್ತೆ ಏನು ಅಂಥೇಳಿ ನಾನು ಅದರ ಬಗ್ಗೆ ಕಾಮೆಂಟ್ಸ್ ಮಾಡೋಕ್ಕೆ ಹೋಗಲ್ಲ. 2017 ಕೇಸು, ಅದಾದಮೇಲೆ 2018-19 ಕಾಂಗ್ರೆಸ್ ಪಾರ್ಟಿಯೇ ಮುಖ್ಯಮಂತ್ರಿ ಮಾಡಿತ್ತು. ಕುಮಾರಸ್ವಾಮಿ ಅವರಿಗೆ ಕುಚಿಕೋ ಕುಚಿಕೋ ಅಂತ ಹೇಳ್ತಿದ್ರು, ಅಣ್ಣತಮ್ಮ ನಾವು ಅಂತೆಲ್ಲ ಭಾಷಣ ಮಾಡಿದ್ರು, ಮರ್ತೋಗಿದೆಯಾ ನಿಮಗೆ? ಈಗ ಮಾತ್ರ ಕುಮಾರಸ್ವಾಮಿ ಕೆಟ್ಟವರಾಗ್ಬಿಟ್ರ. 2017 ಚಾರ್ಜ್ ಶೀಟು ಸಲ್ಲಿಕೆ ಆಗಿತ್ತು, 2018 ಮತ್ತು ಮುಖ್ಯಮಂತ್ರಿ ಮಾಡಿ ಈಗ ಕುಮಾರಸ್ವಾಮಿ ಸರಿ ಇಲ್ವಾ? ಈಗ ಮುಖ್ಯಮಂತ್ರಿಗಳ ಮೇಲೆ ಬಂದಿರೋ ಆರೋಪಕ್ಕೆ ಇನ್ನೊಬ್ಬರನ್ನ ತೋರಿಸಿ ಉತ್ತರ ಹೇಳೋಕ್ಕಾಗಲ್ಲ, ತಾನು ತಂದು ಏನು ಅಂತ ಹೇಳಬೇಕು ಅವರು. ಈಗ ಆತ್ಮಸಾಕ್ಷಿ ಅಂತೇಳಿ ಹೇಳಿದ್ರು ಗೊತ್ತಾನೆ, 2011 ಅವರು ಯಡಿಯೂರಪ್ಪನವ್ರು ರಾಜೀನಾಮೆ ಕೊಡಬೇಕು, ನಿವೇಶನ ಕೊಟ್ಟ ತಕ್ಷಣವೇ ನಿರಪರಾಧಿ ಆಗಿಬಿಡ್ತಾರ ಅಂತ ಹೇಳಿ. ಸುಳ್ಳು ನಿಜನ? ನಿಜ ಅಂತ ಆದಮೇಲೆ ಅದು ಅವರಿಗೂ ಅನ್ವಯ ಆಗುತ್ತಲ್ಲ. ನೋ ಅದರ್ ಆಲ್ಟರ್ನೇಟಿವ್ ವೇ, ಹೀ ಶುಡ್ ರಿಸೈನ್, ಯಡಿಯೂರಪ್ಪ ಶುಡ್ ರಿಸೈನ್ ಅಂತ ಹೇಳಿದವ್ರು ಇವರೇ ತಾನೇ, ಸಿದ್ದರಾಮಯ್ಯನವರು. ಅದು ಅವ್ರಿಗೆ ಅಪ್ಲೈ ಆಗಲ್ವಾ? ಬೇರೆಯವ್ರ ವಿಷಯದಲ್ಲಿ ಜಡ್ಜು, ಇವ್ರ ವಿಷಯದಲ್ಲಿ ಇವರೇ ಲಾಯರು, ಇವರೇ ಜಡ್ಜು.